ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಿಮಗೆ ಮಾಡ್ತಾ ಇರೋವಂಥ ಪಾಠ ಗದ್ಯ ಪಾಠ 10, ಧೀರ ಬಾಲಕ ನರೇಂದ್ರ. ನರೇಂದ್ರ ಅಂತಂದರೆ ನಿಮಗೆಲ್ಲ ಗೊತ್ತಿರೋವಂಥದ್ದು ವಿವೇಕಾನಂದ ಸ್ವಾಮಿಯವರು. ಅವರ ಬಾಲ್ಯದ ಹೆಸರು ನರೇಂದ್ರ ಅಂತ ಇರೋದು. ಅವರೇ ಧೀರ ಬಾಲಕ ನರೇಂದ್ರ. ಇಲ್ಲವ್ರ ಪಿಕ್ಚರ್ಸ್ ಇದೆ ನೋಡಿ, ಅಂತ ಒಂದು ಕಥೆಯ ರೂಪದಲ್ಲಿ ಕೊಟ್ಟಿರುವಂಥದ್ದು. ಅವರ ಬಾಲ್ಯ ಜೀವನ ಹೇಗಿತ್ತು ಮತ್ತು ಅವರು ಹೇಗೆ ಆ ಸಾಧನೆಯನ್ನು ಮಾಡಿದ್ರು ಅನ್ನುವಂಥದ್ದು. ಒಬ್ಬ ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ. ಒಬ್ಬ ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ. ಮೈ ಮೇಲೆ ಪರಿವಿರಲಿಲ್ಲ. ಅವನ ಮೇಲೆ ಹಾವೊಂದು ಹರಿದು ಹೋಯಿತು. ಅವನ ಗೆಳೆಯರು ನೋಡಿದರು, ಗಾಬರಿಯಾಗಿ ಓಡಿದರು. ತುಸು ಸಮಯದ ನಂತರ ಹುಡುಗರು ಓಡಿ ಬಂದರು, ಅವನನ್ನು ಮುಟ್ಟಿ ಎಚ್ಚರಿಸಿದರು. ಹಾವು ಹರಿದಾಡಿದ ವಿಷಯ ತಿಳಿಸಿದರು. ಹುಡುಗ ಭಯಪಡಲಿಲ್ಲ. ಅವನು ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂದನು. ಒಬ್ಬ ಬಾಲಕ ಏನು ಮಾಡ್ದ, ಕಣ್ಮುಚ್ಕೊಂಡು ಧ್ಯಾನವನ್ನು ಮಾಡ್ತಾಯಿದ್ದ. ಅವನಿಗೆ ಮೈ ಮೇಲೆ ಪರಿವೇ ಇರಲಿಲ್ಲ, ಅಂದರೆ ಲೋಕಜ್ಞ ಹೊರಗಡೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚಿಂತನೆ ಇರಲಿಲ್ಲ. ಅವನ ಮೇಲೆ ಅವಾಗೇನಾಯಿತು, ಹಾವೊಂದು ಹರಿದು ಹೋಯಿತು. ಅವನ ಪಕ್ಕ ಇದ್ದಂಥ ಗೆಳೆಯರೆಲ್ಲ ನೋಡಿ ಏನು ಮಾಡಿದ್ರು, ಗಾಬರಿಯಾಗಿ ಓಡೋಟೋದ್ರು. ಸ್ವಲ್ಪ ಸಮಯದ ನಂತರ ಮತ್ತೆ ಹುಡುಗರು ವಾಪಸ್ ಬಂದು ನೋಡ್ತಾರೆ, ಅವನು ಅದೇ ಧ್ಯಾನದ ಸ್ಥಿತಿಯಲ್ಲೇ ಇದ್ದಾನೆ. ಅವನನ್ನು ಮುಟ್ಟಿ ಎಚ್ಚರ ಮಾಡಿದ್ರು, ಎದ್ದೇಳು ಎದ್ದೇಳು ಅಂತ. ಅವನಿದ್ದಾಗ ಅವ್ನಿಗೆ ಹೇಳಿದ್ರು ಹಾವು ಹರಿದಾಡಿದ ವಿಷಯ, ಇಲ್ಲೊಂದು ಹಾವು ಬಂದಿತ್ತು ನಿನ್ನ ಮೇಲೆ ಹರ್ಕೊಂಡೋಯ್ತು, ಆದರೆ ನಿನಗೆ ಎಚ್ಚರನೇ ಆಗಿಲ್ಲ, ನಾವೆಲ್ಲ ಓಡೋಗ್ಬಿಟ್ಟು ಭಯಪಟ್ಟು ಅಂತ. ಅಷ್ಟು ಹೇಳಿದ್ರು ಕೂಡ ಹುಡುಗ ಭಯಪಡಲಿಲ್ಲ. ಅವನು ಹೇಳ್ದ, ಪ್ರಾಣಿಗಳ ತಂಟೆಗೆ ಹೋಗೋದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ. ನಾವು ಪ್ರಾಣಿಗಳ ತಂಟೆಗೆ ಹೋಗಲಿಲ್ಲ ಅಂತಂದರೆ ಅವು ನಮ್ಮನ್ನು ಏನು ಮಾಡೋದಿಲ್ಲ ಅನ್ನೋವಂಥ ಉತ್ತರವನ್ನು ಕೊಟ್ಟ. ಈ ಹುಡುಗನ ಮನೆಯ ಬಳಿ ಒಂದು ದೊಡ್ಡ ತೋಟವಿತ್ತು. ಆ ಹುಡುಗನ ಮನೆ ಬಳಿ ಒಂದು ದೊಡ್ಡ ತೋಟ ಇತ್ತು. ಅಲ್ಲಿ ಮಾವಿನ ಮರವಿತ್ತು. ಅವನು ಮತ್ತು ಅವನ ಗೆಳೆಯರು ಆ ಮರವನ್ನು ಹತ್ತಿದ್ರು. ಈ ಹುಡುಗನ ಮನೆ ಬಳಿ ಒಂದು ದೊಡ್ಡ ತೋಟ ಇತ್ತು. ಯಾವ ತೋಟ ಅಂದರೆ ಮಾವಿನ ತೋಟ. ಸೊ ಅಲ್ಲಿ ಮಾವಿನ ಮರ ಕೂಡ ಇತ್ತು. ಹುಡುಗರೆಲ್ಲ ಸರಿ, ಎಲ್ಲರಿಗೂ ಗೊತ್ತಲ್ವ ಮಾವಿನ ಮರ ಇದೆ, ಹಣ್ಣಾಗಿದೆ ಅಂತಂದರೆ ಮಕ್ಕಳೆಲ್ಲ ಹೋಗಿ ಮರದಲ್ಲಿ ಹಣ್ಣನ್ನು ಹೇಗಾದ್ರೂ ಕಿತ್ಕೊಂಡು ತಿನ್ನಬೇಕಲ್ಲ ಅಂತ ಆಸೆ. ಅದೇ ರೀತಿ ಇವನು ಮತ್ತು ಇವನ ಗೆಳೆಯರೆಲ್ಲರೂ ಮರ ಹತ್ತುತ್ತಿದ್ರು. ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಕೂಗುತ್ತಾ ಆಟವಾಡುತ್ತಿದ್ದರು. ಏನು ಮಾಡ್ತಾಯಿದ್ರು, ಆ ಕೊಂಬೆಯಿಂದ ಈ ಕೊಂಬೆಗೆ ಅನ್ನೋದು ಕಿರಿಚ್ಕೊಂಡು ಆಟಗಳನ್ನು ಆಡ್ತಾಯಿದ್ರು ತೋಟದಲ್ಲಿ. ಇದರಿಂದ ಮಾಲಿಗೆ ಬೇಸರವಾಯಿತು. ಇದರಿಂದ ಅಲ್ಲಿದ್ದಂಥ ಕೆಲಸ ಮಾಡ್ತಾಯಿದ್ದಂಥ ಮಾಲಿಗೆ ಬೇಸರವಾಯಿತು. ಅವನು ಹೇಳ್ದ, ಈ ಮಕ್ಕಳು ತುಂಬ ಆ ಮಾವಿನ ಮರದ ರೆಂಬೆಗಳನ್ನು ಜೋತಾಡೋವಂಥದ್ದು, ಅದನ್ನು ಕಿತ್ತಾಕೋವಂಥದ್ದು ಇದೆಲ್ಲ ಮಾಡ್ತಾಯಿದ್ರು. ಇದರಿಂದ ಅವ್ನು ತುಂಬ ಬೇಜಾರಾಯಿತು. ಅದಕ್ಕೆ ಅವನು ಏನು ಮಾಡ್ದ, ಆ ಮರದಲ್ಲಿ ಭೂತ ಇದೆ, ನೀವು ಈಗಲೇ ಜಾಗ ಬಿಟ್ಟು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿಬಿಡುತ್ತದೆ ಎಂದನು. ಏನು ಹೇಳ್ದ, ಅವನು ಒಂದು ಉಪಾಯನ ಮಾಡ್ದ. ಏನು ಉಪಾಯನ, ಆ ಮರದಲ್ಲಿ ಭೂತ ಇದೆ, ನೀವೇನಾದ್ರೂ ಇವಾಗ ಜಾಗ ಬಿಟ್ಟು ಹೋಗಿಲ್ಲ ಅಂತ ಅಂದರೆ ಆ ಭೂತ ಏನು ಮಾಡುತ್ತೆ, ನಿಮ್ಮನ್ನೆಲ್ಲ ತಿಂದು ಬಿಡುತ್ತೆ ಅಂತ. ಈ ಮಾತನ್ನು ಕೇಳಿದ ಬಾಲಕರು ಹೆದರಿ ಓಡಿ ಹೋದರು. ಈ ಮಾತನ್ನು ಕೇಳಿದಂಥ ಬಾಲಕರು ಏನು ಮಾಡಿದ್ರು, ಭೂತ ಇದೆ ಅಂದಿದ ತಕ್ಷಣ ಎಲ್ಲ ಕೆಳಗಡೆ ನಗ್ದು ಓಡೋದಕ್ಕೆ ಶುರು ಮಾಡಿದ್ರು. ಈ ಹುಡುಗ ಮಾತ್ರ ಅಲ್ಲಿಯೇ ಇದ್ದ. ಆದರೆ ಈ ಹುಡುಗ ಹಾವರೆದು ಹೋದ್ರೂ ಭಯಪಡಲಿಲ್ವಲ್ಲ, ಆ ಹುಡುಗ ಮಾತ್ರ ಅಲ್ಲೇ ಇದ್ದ. ಭಯದ ಬದಲು ಭೂತದ ಬಗ್ಗೆ ಅವನಿಗೆ ಕುತೂಹಲ. ಅವನಿಗೆ ಬೈಕಿದ್ದ ಅಂದರೆ ಭೂತ ಹೇಗಿರ್ಬೋದು ನೋಡೋಣ ಅನ್ನೋದು ಆಸಕ್ತಿಯಿಂದ ಏನು ಮಾಡ್ದ, ಆತ ಅಲ್ಲೇ ನಿಂತಿದ್ದ. ಕೊಂಬೆಯಿಂದ ಕೊಂಬೆಗೆ ತೂಗಾಡುತ್ತಾ ಭೂತವನ್ನು ಎದುರಿಸಲು ಸಿದ್ಧನಾದನು. ಏನು ಮಾಡ್ದ, ಕೊಂಬೆಯಿಂದ ಕೊಂಬೆಗೆ
ನೇತಾಡಿಕೊಂಡು ನೋಡೋಣ ಭೂತ ಬರಲಿ ಹೇಗಿರುತ್ತೆ ನೋಡೋಣ ಅಂತ ಅಲ್ಲೇ ಇದ್ದ. ಭೂತ ಬರಲೇ ಇಲ್ಲ. ಕಾದು ಕಾದು ನಿರಾಶನಾದ. ಭೂತ ಮಾತ್ರ ಬರಲೇ ಇಲ್ಲ ಅವನಿಗೆ. ಕಾದು ಕಾದು ಬೇಜಾರಾಯಿತು. ಇದು ಹುಡುಗರನ್ನು ಓಡಿಸಲು ಉಪಾಯ ಎಂದು ಅರಿತನು. ಇದನ್ನು ನಮ್ಮನ್ನೆಲ್ಲ ಇಲ್ಲಿಂದ ಓಡ್ಸೋಕೆ ಮಾಡಿರೋ ಉಪಾಯ ಅಂತ ಅವ್ನಿಗೆ ಆಮೇಲೆ ಗೊತ್ತಾಯಿತು. ಕೂಡಲೇ ಗೆಳೆಯರನ್ನು ಕರೆದನು. ಕೂಡಲೇ ಓಡೋಗಿದ್ರಲ್ಲ ಗೆಳೆಯರೆಲ್ಲ ಭೂತ ಇದೆ ಅಂದಿದ ತಕ್ಷಣ ಅವ್ರನ್ನೆಲ್ಲ ವಾಪಸ್ಸು ಕರೆದ. ಇಂತಹ ಭಯದ ಮಾತುಗಳನ್ನು ನಂಬಬಾರದೆಂದು ತಿಳಿ ಹೇಳಿದನು. ಇವನ್ಯಾರು ಗೊತ್ತೇ, ಇವನೇ ನರೇಂದ್ರ. ಸೊ ಇಂಥ ಭೂತ ಆ ಮಾತುಗಳನ್ನು ನಾವೆಲ್ಲ ನಂಬಾರ್ದು ಅಂತ ಅವ್ರಿಗೆಲ್ಲ ತಿಳಿಯಲ್ಲ. ನಾನು ಅಷ್ಟೊತ್ತಿಂದ ಇಲ್ಲೇ ಆಟ ಆಡ್ತಾ ಇದ್ದೀನಿ, ನೀವೆಲ್ಲ ಹೋದ್ಮೇಲೂ ಕೂಡ. ಆದರೂ ಕೂಡ ಯಾವ ಭೂತನೂ ಬಂದಿಲ್ಲ. ಇದು ಆ ಮಾಲಿ ಮಾಡಿದ ಕೆಲಸ ನಮ್ಮನೆಲ್ಲಿಂದ ಓಡಿಸೋದಕ್ಕೆ ಅಂತವ್ರಿಗೆಲ್ಲ ತಿಳಿಯನ್ನು ಹೇಳ್ದ. ಅವನ್ಯಾರು ಗೊತ್ತೋ, ಇವನೇ ನರೇಂದ್ರ. ಇವರು ದೊಡ್ಡವರಾದ ಮೇಲೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು. ನರೇಂದ್ರ ದೊಡ್ಡವನಾದ ಮೇಲೆ ಯಾರ ಶಿಷ್ಯರಾದರು? ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು. ಸ್ವಾಮಿ ವಿವೇಕಾನಂದ ಎಂಬ ಹೆಸರು ಎಂದು ಅವರು ಹೆಸರಿಸಿದರು. ರಾಮಕೃಷ್ಣ ಪರಮಹಂಸರು ಇವರಿಗೆ ಸ್ವಾಮಿ ವಿವೇಕಾನಂದ ಎಂಬ ಹೆಸರನ್ನು ಇಟ್ಟಂಥದ್ದು. ಇವರೊಮ್ಮೆ ಅಮೇರಿಕಾಗೆ ಹೋಗಿದ್ದರು. ಇವರೊಂದ್ಸಲ ಅಮೇರಿಕಾಗೆ ಹೋಗಿದ್ದಂಥದ್ದು. ಅಲ್ಲಿ ಡಯರ್ಸನ್ ಎಂಬುವರ ಮನೆಯಲ್ಲಿ ಅತಿಥಿಯಾಗಿ ಉಳಿದುಕೊಂಡರು. ಒಂದ್ಸಲ ಅಮೇರಿಕಾಗೆ ಹೀಗೆ ಉಪನ್ಯಾಸಗಳನ್ನು ಮಾಡೋದಕ್ಕೆ ಹೋಗಿದ್ದಾಗ ಏನಾಗಿತ್ತು ಅಂತಂದರೆ, ಅಲ್ಲಿ ಒಬ್ಬರ ಮನೆಯಲ್ಲಿ ಉಳ್ಕೊಂಡ್ರು. ಅವ್ರ ಹೆಸರು ಏನಂತಂದರೆ ಡಯರ್ಸನ್. ಅವರ ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಡಯರ್ಸನ್ ಬಂದರು. ಅವರ ಮನೆಯಲ್ಲಿ ಪುಸ್ತಕನ ಓದ್ತಾ ಕುಳಿತಿದ್ರು. ಆಗ ಮನೆಯವರ ಯಜಮಾನಂತ ಡಯರ್ಸನ್ ಬಂದರು. ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ. ಅವ್ರ ಮನೆಯಲ್ಲಿ ಅತಿಥಿಯಾಗಿ ಹೋಗಿದ್ದಂಥವ್ರು. ಸೊ ಒಂದಷ್ಟೊತ್ತು ಆದಮೇಲೆ ಏನು ಮಾಡ್ತಿದ್ರು, ಅವ್ರ ಮನೆಯಲ್ಲಿರುವಂಥ ಪುಸ್ತಕ ಭಂಡಾರದಲ್ಲಿ ಕೂತ್ಕೊಂಡು ಪುಸ್ತಕವನ್ನು ಓದ್ತಾ ಇದ್ರು. ಸೊ ಆ ಮನೆ ಡಯರ್ಸನ್ ಅವರು ಬಂದರು. ಅವ್ರು ಬಂದರೂ ಕೂಡ ಇವರು ಅದನ್ನು ಗಮನಿಸಲಿಲ್ಲ. ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು. ನಂತರ ಇವರೇ ಅವರನ್ನು ಎಚ್ಚರ ಮಾಡಿದ್ಮೇಲೆ ಅವರೊಡನೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರು. ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು. ಅವರು ಓದಿದಂಥ ಪುಸ್ತಕ ಸಾಲುಗಳನ್ನು ಹೇಗಲ್ಲಿ ಬರೆದಿದ್ದೋ ಅದೇ ರೀತಿ ಉದಾಹರಣೆಯನ್ನು ಕೊಡ್ತಾಯಿದ್ರು. ಇದನ್ನು ಕಂಡು ಡಯರ್ಸನ್ ಬೆರಗಾದರು. ಇದು ಹೇಗೆ ಸಾಧ್ಯ ಎಂದರು. ಅಲ್ಲ, ನೀವು ಪುಸ್ತಕದ ಓದ್ತಾಯಿದ್ರಿ, ಇವಾಗ ಓದಿರೋವಂಥದ್ದು ಮತ್ತು ಹಿಂದೆ ಓದಿರೋವಂಥ ಪುಸ್ತಕಗಳು ಇದೇ ಪೇಜು ಮತ್ತು ಇಷ್ಟೇ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ನೀವು ನೂರಾರು ಸಾಲುಗಳನ್ನು ಅದೇ ರೀತಿ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಸಾಧ್ಯ ಅಂತ ಕೇಳಿದರು. ಆಗ ವಿವೇಕಾನಂದರು ಹೇಳ್ದಂಥ ಒಂದು ಮಾತನ್ನು ಕೇಳಿ ಮಕ್ಕಳಲ್ಲಿ, ಇವೆಲ್ಲ ಓದುವಾಗಿನ ಏಕಾಗ್ರತೆಯಿಂದ ಸಾಧ್ಯ. ಆ ಸಮಯದಲ್ಲಿ ಉರಿಯುವ ಕೆಂಡವನ್ನು ನನ್ನ ಮೇಲೆ ಇಟ್ಟರೂ ಗೊತ್ತಾಗುವುದಿಲ್ಲ ಎಂದರು. ಇವೆಲ್ಲ ಹೇಗೆ ಸಾಧ್ಯ ಅಂದರೆ ನಾನು ಏಕಾಗ್ರತೆಯಿಂದ ಓದ್ತೀನಿ, ನಾನು ಓದುವಂಥ ಪುಸ್ತಕದಲ್ಲಿ ನಾನು ಮುಳುಗೋಗ್ಬಿಟ್ಟಿರ್ತೀನಿ. ಆ ಸಮಯದಲ್ಲಿ ನೀವೇನಾದರೂ ನನ್ನ ಮೇಲೆ ಉರಿಯುವಂಥ ಕೆಂಡವನ್ನು ನನ್ನ ಮೇಲೆ ಇಟ್ಟರೂ ಕೂಡ ನನಗೆ ಗೊತ್ತಾಗೋದಿಲ್ಲ. ಅಷ್ಟು ನಾನು ಆ ಪುಸ್ತಕದಲ್ಲೇ ಮುಳುಗೋಗಿರ್ತೀನಿ. ನೋಡಿದ್ರ ಮಕ್ಕಳೇ, ಯಾವಾಗ ನಾವು ಓದುವಂಥ ನಾವು ಯಾವುದೇ ವಿಷಯಗಳಿರ್ಬೋದು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಏಕಾಗ್ರತೆ ಇದ್ದಾಗ ಮಾತ್ರ ಅದನ್ನು ಚೆನ್ನಾಗಿ ಸಾಧಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಇಲ್ಲಾಂದರೆ ಖಂಡಿತ ಸಾಧ್ಯ ಆಗೋದಿಲ್ಲ. ಇವರು ಅಷ್ಟೇ, ಒಂದು ಪುಸ್ತಕನ ಓದ್ತಾ ಇದ್ದಾರೆ ವಿವೇಕಾನಂದರು, ಹೊರಗಡೆ ಏನಾಗ್ತಾ ಇದೆ ಅನ್ನೋ ಚಿಂತನೆಯೇ ಬಿಟ್ಬಿಡ್ತಾಯಿದ್ರು. ಆ ಪುಸ್ತಕದ ಒಳಗೆ ಹೋಗಿ ಓದೋ ರೀತಿಯಲ್ಲಿ ಅವರು ಪುಸ್ತಕವನ್ನು ಓದ್ತಾರೆ. ಅದರಿಂದ ಅವರು ಹಲವಾರು ಜ್ಞಾನವನ್ನು ಪಡ್ಕೊಂಡಿದ್ದಂಥ ಮಹಾನ್ ಮೇಧಾವಿ ಆದಂಥದ್ದು. ಭಾರತಕ್ಕೆ ಬಂದ ಮೇಲೆ ಇವರು ದೇಶದ ತುಂಬ ಸುತ್ತಿದರು, ಜನರ ಕಷ್ಟ ಅರಿತರು. ಭಾರತಕ್ಕೆ ಬಂದಮೇಲೆ ದೇಶದ ತುಂಬ ಎಲ್ಲ ಸುತ್ತಾಡಿದ್ರು. ಜನರ ಬಡತನ, ಹಸಿವು ಇವೆಲ್ಲವನ್ನು ನೋಡ್ದಂಥವ್ರು ಮತ್ತು ಅವರ ಕಷ್ಟಗಳಿಗೂ ಕೂಡ ಇವರು ನೆರವಾದಂಥವ್ರು. ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ, ಶಕ್ತಿಯೇ ಜೀವನ, ದೌರ್ಬಲ್ಯ ಮರಣ ಎಂದು ಕರೆ ನೀಡಿದರು. ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ.
ಇವರೊಂದು ಮಾತನ್ನು ಹೇಳ್ತಾರೆ, ಅದು ಎಲ್ಲ ಕಾಲದಲ್ಲೂ ಸತ್ಯ. ನಮ್ಮ ಗುರಿಯನ್ನು ಮುಟ್ಟೋವರೆಗೂ ನಾವು ಎಲ್ಲೋ ನಿಲ್ಲಬಾರದು. ನಮ್ಮ ಗುರಿಯ ಒಂದು ಎಚ್ಚರ ನಮಗೆ ಇರಬೇಕು. ಶಕ್ತಿಯೇ ಜೀವನ, ಹೋರಾಟ ದೌರ್ಬಲ್ಯವೇ ಮರಣ ಎಂದು ಕರೆ. ನಮ್ಮಲ್ಲಿರುವಂಥ ಶಕ್ತಿನೇ ನಮಗೆ ಜೀವವನ್ನು ನೀಡುವಂಥದ್ದು. ಯಾವಾಗ ನಮ್ಮ ಶಕ್ತಿಯಲ್ಲಿ ನಾವು ಕಳ್ಕೊತೀವೋ ಆಗ ಅದು ನಮ್ಮ ದೌರ್ಬಲ್ಯ ಆಗುತ್ತೆ, ಆಗ ನಮಗೆ ಮರಣ ಸಂಭವಿಸುತ್ತೆ. ಅದರಿಂದ ಯಾವತ್ತೂ ಕೂಡ ನಮ್ಮಲ್ಲಿರುವಂಥ ಜೀವ ಚೈತನ್ಯವನ್ನು ಎಚ್ಚರಗೊಳಿಸಿ, ಇಲ್ಲಾಂತಂದರೆ ದೌರ್ಬಲ್ಯದಿಂದ ನೀವು ಕೂಡಿದರೆ ಅದೇ ನಿಮಗೆ ಮರಣವನ್ನು ತರುತ್ತೆ ಅಂತ ಕರೆಯನ್ನು ನೀಡಿದಂಥದ್ದು. ವಿವೇಕಾನಂದರ ಬಗ್ಗೆ ಹೇಳ್ತಾರೆ ತುಂಬ ವಿಷಯಗಳು ನಮಗೆ ಸಿಗುವಂಥದ್ದು. ಅಮೇರಿಕಾದಲ್ಲಿ ಅವರು ಭಾಷಣವನ್ನು ಮಾಡಿದಂಥವ್ರು. ಇವತ್ತು ಕೂಡ ಆ ಭಾಷಣಕ್ಕೆ ಹೆಚ್ಚಿನ ಮಹತ್ವವನ್ನು, ಅಂದರೆ ಇಡೀ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂಥವ್ರು ವಿವೇಕಾನಂದರು. ಇವತ್ತು ಕೂಡ ಅಮೇರಿಕಾ ಕಡೆಯೆಲ್ಲ ವಿವೇಕಾನಂದರ ಆ ಮಾತುಗಳನ್ನು ಆಲಿಸುವಂಥ ತುಂಬ ಜನ ಇರುವಂಥದ್ದು. ಸೊ ನಮ್ಮಲ್ಲೂ ಕೂಡ ಇರುವಂಥದ್ದು ಆ ಸಂದೇಶಗಳಿರ್ಬೋದು, ಮತ್ತು ಯುವ ಜನಾಂಗಕ್ಕೆ ಕೊಟ್ಟಂಥ ಸಂದೇಶ ಇರ್ಬೋದು. ಯಾವತ್ತೂ ಕೂಡ ಬದುಕನ್ನು ನಾವು ಹೇಗೆ ನಡೆಸಬೇಕು ಅನ್ನೋವಂಥದ್ದನ್ನು ತಿಳಿಸಿ ಕೊಟ್ಟಂಥವ್ರು. ಸೊ ಅಂಥ ಮಹಾನ್ ವ್ಯಕ್ತಿಯ ಬಗ್ಗೆ ನಿಮಗೊಂದು ಪಾಠವನ್ನು ಕೊಟ್ಟಿರುವಂಥದ್ದು. ಸೊ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಹಲವಾರು ಪುಸ್ತಕಗಳಿರುವಂಥದ್ದು. ಈಗಿಂದ ನೀವು ಪುಸ್ತಕಗಳನ್ನು ಓದುವಂಥದ್ದನ್ನು ಕಲ್ತ್ಕೊಂಡ್ರೆ ನಿಮ್ಮಲ್ಲಿ ಹೆಚ್ಚಿನ ಜ್ಞಾನಾರ್ಜನೆ ಉಂಟಾಗುವಂಥದ್ದು. ಯಾವಾಗ ನಮ್ಮಲ್ಲೊಂದು ಗಾದೆ ಮಾತಿದೆ, ದೇಶ ಸುತ್ತು ಕೋಶ ಓದು ಅಂತ. ಇಲ್ಲ ದೇಶವನ್ನು ಸುತ್ತಬೇಕು, ಇಲ್ಲ ಕೋಶವನ್ನು ಓದಬೇಕು, ಎರಡನ್ನು ಮಾಡಿದಂಥವ್ರು ಇಡೀ ಪ್ರಪಂಚದ ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ವಿವೇಕಾನಂದರ ಹಾಗೆ ಕೋಶವನ್ನು ಪುಸ್ತಕಗಳನ್ನು ಓದ್ತಾ ಇದ್ರು, ದೇಶಗಳನ್ನು ಸುತ್ತ. ಅಂಥ ಮಹಾನ್ ಪಂಡಿತ ಆಗಿದ್ದಂಥವರು, ಅಂತಹ ಮಹಾನ್ ಮೇಧಾವಿ ಆದಂಥವರು. ಸೊ ಅಂಥ ಮಹಾನ್ ಮೇಧಾವಿ ಆದಂಥ ವಿವೇಕಾನಂದರ ಬಗ್ಗೆ ನಿಮಗೊಂದು ಚಿಕ್ಕ ಕಥೆಯ ರೂಪದಲ್ಲಿ ಕೊಟ್ಟಿರೋದು. ಸೊ ಅವರ ಆದರ್ಶಗಳು ನಿಮಗೆ ದಾರಿದೀಪ ಆಗಲಿ ಅನ್ನೋವಂಥದ್ದು. ಓಕೆ ಮಕ್ಕಳಲ್ಲಿ ಕ್ಲಾಸ್ ಮುಗಿಸ್ತಾ ಇದ್ದೀನಿ.